ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತಾರು ಘನಕೋಕ್ರವರು ತಮ್ಮ ಪ್ರವಚನದಲ್ಲಿ ಕ್ರೈಸ್ತ ಧರ್ಮವು ಮಾತ್ರವೇ ನಿಜವಾದ ಧರ್ಮವಾಗಿದೆ ಮತ್ತು ಇದರ ಅಂಗೀಕಾರವು ಮರಣಾಂತರ ಆನಂದ ಪಡಕೊಳ್ಳಬಹುದಾದ ಏಕೈಕ ಮಾರ್ಗವಾಗಿದೆ ಎಂದು ಹೇಳಿದರು ಶೇಕ್ಸ್ಪಿಯರ್ನ ಪಾತ್ರಗಳಲ್ಲಿ ಒಂದಾದ ಕೆಟ್ಟ ಪಾಪಗಳನ್ನು ಸಹ ಶುದ್ಧೀಕರಿಸುವ ಪ್ರಾಯಶ್ಚಿತ್ತದ ಪರಿಣಾಮಕಾರಿತ್ವ ವಿವರಣೆಯನ್ನು ಉಲ್ಲೇಖಿಸಿ ಅವರು ಹೀಗೆ ಹೇಳಿದರು ಇಲ್ಲಿ ಲೇಡಿ ಮ್ಯಾಕ್ಬತ್ ಇದ್ದಾಳೆ ಆಕೆಯ ರಕ್ತ ಸಿಕ್ತವಾದ ಕೆಂಪು ಬಲಗೈಯನ್ನು ಯಾವ ಧರ್ಮವೂ ತಾನೇ ತೊಳೆಯಬಲ್ಲದು ಈ ಪ್ರಶ್ನೆಯನ್ನು ನಾನು ನಾಲ್ಕು ಖಂಡಗಳಿಗೂ ಮತ್ತು ಸಮುದ್ರದ ದ್ವೀಪಗಳಿಗೂ ಹಾಕಲಿದ್ದೇನೆ ಅದನ್ನು ಉತ್ತರಿಸದ ಹೊರತು ನೀವು ಈ ಧಾರ್ಮಿಕ ಸಂಸತ್ತಿಗೆ ಗುರುತರವಾದ ಉದ್ದೇಶಗಳಿಂದ ಬಂದಿಲ್ಲ ಮತ್ತು ನಾನು ಮಹಮ್ಮದ್ದೀಯರ ಕಡೆಗೆ ತಿರುಗಿ ನೀವು ಆಕೆಯ ರಕ್ತಸಿಕ್ತವಾದ ಕೆಂಪು ಬಣ್ಣದ ಕೈಗಳನ್ನು ತೊಳೆಯಬಲ್ಲಿರೋ ಎಂದು ಪ್ರಶ್ನಿಸುತ್ತೇನೆ ಅದೇ ಪ್ರಶ್ನೆಯನ್ನು ಕಾನ್ಫ್ಯೂಷಿಯಸ್ ಹಾಗೂ ಬೌದ್ಧರಿಗೂ ಹಾಕುತ್ತೇನೆ ಸಂಸತ್ತಿನ ನಂತರ ಇದಕ್ಕೆ ಉತ್ತರಿಸುತ್ತಾ ಚಿಕಾಗೋದ ಆಲ್ ಸೈನ್ಸ್ ದೇವಾಲಯದ ಸಭಾಪಾಲಕರು ಸಂಸತ್ತಿನ ಬಗ್ಗೆ ತುಂಬ ಉತ್ಸಾಹಿತರೂ ಆಗಿದ್ದ ಘನ ಜೆನ್ಕಿನ್ ಲಾಯ್ಲ್ ಜೋನ್ಸ್ ಎಂಬುವವರು ಹೀಗೆ ಹೇಳಿದ್ದಾರೆ ನಾವು ರೋಮನ್ ಕ್ಯಾಥೊಲಿಕ್ ಪ್ರಾಯಶ್ಚಿತ್ತದ ಅನೈತಿಕತೆಯನ್ನು ಕಂಡುಹಿಡಿಯುವ ಸಲುವಾಗಿ ಲುಕ್ ಟು ಜೀಸಸ್ ಆ್ಯಂಡ್ ಬಿ ಸೇವ್ಡ್ ಏಸುವನ್ನು ನೋಡು ಮತ್ತು ರಕ್ಷಣೆ ಹೊಂದಿಕೊ ಎಂಬ ರೀತಿಯ ಯೋಜನೆಯೊಂದಿಗೆ ಮಹಾನ್ ಬ್ಯಾಪ್ಟಿಸ್ಟ್ ವಾಗ್ಮಿ ಇತರ ನಂಬಿಕೆಗಳು ಮತ್ತು ಚಿಂತೆಯ ರೂಪಗಳ ಪ್ರತಿನಿಧಿಗಳನ್ನು ಮುಖಾಮುಖಿಯಾಗಿ ಗದರಿಸಲು ಉಪಾಯ ಕೈಗೊಂಡರು ಸಂಸತ್ತಿನಲ್ಲಿ ನಾವು ಈ ಕಾರ್ಯದ ಸ್ವರೂಪವನ್ನು ನಿಕಟವಾಗಿ ಅಧ್ಯಯನ ಮಾಡೋಣ ಅವರು ಕೇವಲ ಶಿಲುಬೆಯ ಮೇಲೆ ನೋಡಿದರೆ ಅಂತಹ ತ್ವರಿತ ವಿನಾಯಿತಿಯಲ್ಲಿ ಭರವಸೆ ನೀಡಿದ ಮಹಿಳೆಯ ಆತ್ಮ ಸಂಯಮ ತೋರಿಬರುತ್ತದೆ ಈ ಸಂಪ್ರದಾಯದ ಬದ್ಧತೆಯ ವಿರಾಗ್ರೇಸರು ಕುಪಿತಗೊಂಡು ಪ್ರಪಂಚದ ಎಲ್ಲಾ ಧರ್ಮಗಳ ಪ್ರತಿನಿಧಿಗಳೊಡನೆ ಮುಖಾಮುಖಿಯಾಗಿ ಕುಪಿತರಾಗಿ ಎರಗಿಬಿದ್ದರು ಕ್ರಿಸ್ತನ ಮೂಲಕ ಮತ್ತೆ ಜನಿಸದ ಹೊರತು ಒಬ್ಬನು ಪರಲೋಕದ ರಾಜ್ಯವನ್ನು ಪ್ರವೇಶಿಸಲು ಕೇವಲ ಸ್ವಾಭಾವಿಕ ವಿಷಯ ಸ್ವರೂಪದಲ್ಲಿ ಅಸಾಧ್ಯವೆಂದು ಪ್ರತಿಪಾದಿಸಿದನು ಅದು ಅವಳ ಕೆಂಪು ತೊಳೆದು ಕೈಗಳನ್ನು ಬಿಳಿಯಾಗಿ ಕೊಲೆಗಾರನನ್ನು ಸಂತನನ್ನಾಗಿ ಮಾಡುವ ಈ ಲೌಕಿಕ ವೈಚಾರಿಕತೆಯಾಗಿದೆ ಕ್ರೈಸ್ತತ್ವಕ್ಕೆ ನಾನು ಹೇಳ ಬಯಸುವುದೇನೆಂದರೆ ನಾನು ಅದನ್ನು ನಂಬದೇ ಇರುವುದಕ್ಕಾಗಿ ಸಂತೋಷ ನಾನು ತಪ್ಪುಗಳನ್ನು ಸರಿಪಡಿಸುವ ಇಚ್ಛೆಯುಳ್ಳ ಎಲ್ಲ ನೈತಿಕತೆಯ ಪ್ರಿಯರಿಗೆ ನ್ಯಾಯದ ಸ್ನೇಹಿತರುಗಳಿಗೆ ಅನಂತನ ಅನಂತವಾದ ದೇವರಲ್ಲಿ ನಂಬಿಕೆಯುಳ್ಳ ಎಲ್ಲ ವಿಶ್ವಾಸಿಗಳಿಗೆ ಅದನ್ನು ನಿರಾಕರಿಸಲು ಕರೆ ನೀಡುತ್ತೇನೆ ಅವರುಗಳು ದೇವಾನುಗ್ರಹವು ನೈತಿಕತೆಯಾಗಿ ಮಾಡಲ್ಪಟ್ಟಿದ್ದರೆ ಅವರು ಅದನ್ನು ನಿರಾಕರಿಸುತ್ತಾರೆ ಇಂತಹ ರಕ್ಷಣೆಯ ಯೋಜನೆ ಅಸಮಂಜಸ ಮಾತ್ರವಲ್ಲ ಅನೈತಿಕವೂ ಆಗಿದೆ ಇದು ಈ ಜಗತ್ತಿನ ಒಂದೇ ಭ್ರಮೆ ಹಾಗೂ ಪಾಶವಾಗಿದೆ ಅದು ಮುಂದೆ ಹೇಗೆ ಇರಲಿ ಆದರೆ ನನ್ನ ದೃಷ್ಟಿ ಅಲ್ಲಿ ಸ್ವಾರ್ಥಿಯಾಗಿ ಬಿಟ್ಟರೆ ನಾನು ಕಲ್ವಾರಿಯಿಂದ ಹಿಂದಿರುಗಿ ರಾಜಕುಮಾರ ಸಿದ್ಧಾರ್ಥನನ್ನು ಪರಲೋಕದಿಂದ ಹೊರಗೆ ಬಿಡುವ ವಿಮೋಚನೆ ಕೇಳುತ್ತೇನೆ ಇದರಲ್ಲಿ ಮ್ಯಾಕ್ಬತ್ ಅಥವಾ ಇನ್ನಾವ ಅಪರಾಧ ಕಾಲದಲ್ಲೇ ಸಿಕ್ಕಿಬಿದ್ದ ತಕ್ಷಣ ಬಂಧನದಲ್ಲಿರುವ ಆತ್ಮವನ್ನೂ ಶಾಶ್ವತವಾಗಿ ಸೇರಿಸಲಾಗುವುದು ಇದರ ಪರಿಣಾಮವಾಗಿ ಒಂದು ಪೌರಾತ್ಯ ವೇದಿಕೆಯ ಸಭೆಯು ನಡೆಸಲಾಯಿತು ಅದೇ ಸಭೆಯಲ್ಲಿ ಅದೇ ರೆವರೆಂಡ್ ಝೊರಾಸ್ಟರ್ ಬುದ್ಧ ಸಾಕ್ರೆಟಿಸ್ ಮುಂತಾದವರ ಆಯ್ಕೆ ಹೇಳಿಕೆಗಳನ್ನು ಓದಿದನು ಅವುಗಳೆಲ್ಲವೂ ಧರ್ಮದ ಸಾರ್ವತ್ರಿಕತೆಯನ್ನು ತೋರಿಸುವ ಉದ್ದೇಶವುಳ್ಳದ್ದಾಗಿದ್ದವು ಇದು ಒಬ್ಬ ಅರ್ಮೇನಿಯನ್ ಕ್ಯಾಥೊಲಿಕನ ಭಾಷಣವನ್ನು ಅನುಸರಿಸಿತು ಈ ಭಾಷಣದ ನಂತರ ವರದಿಗಾರನು ಸಾರ್ವಜನಿಕ ಪತ್ರಿಕೆಗೆ ಹೀಗೆ ವರದಿ ಮಾಡಿದನು ಮಿಸ್ಟರ್ ಜೋನ್ಸ್ರವರು ವಾಷಿಂಗ್ಟನ್ನಲ್ಲಿರುವ ಕ್ಯಾಥೋಲಿಕ ವಿಶ್ವವಿದ್ಯಾಲಯದ ಬಿಷೋಪ್ ಕೆನೇಯನವರನ್ನು ಈ ಸಭೆಗೆ ಹಾಜರಾಗಿ ಅದರ ಆ ಮೂಲಾಗ್ರ ವೇದಿಕೆಯಲ್ಲಿ ನಿಂತುಕೊಳ್ಳುವುದಾದರೆ ಅವರನ್ನು ಕೇಳುವ ವಿಚಾರ ಕೆಟ್ಟ ಧೈರ್ಯವು ತಮಕುಂಟೆಂದು ಹೇಳಿಕೊಂಡರು ಬಿಷೋಪರು ಇದಕ್ಕೆ ಹಸನ್ಮುಖರಾಗಿ ಉತ್ತರಿಸುವವರಾಗಿದ್ದು ತಾವು ಆ ಡುಬುಕ್ಯೂ ನಲ್ಲಿ ಇರುತ್ತೇವೆಂದು ಅಥವಾ ಅವರು ಅಲ್ಲಿಗೆ ಬರಲು ಪ್ರಲೋಭೆಗಳುಳ್ಳಬಹುದೆಂದು ಹೇಳಿದರು ಮಿಸ್ಟರ್ ಜೋನ್ಸ್ ರವರು ಹಾಗಾದರೆ ನಾನು ಅವರಲ್ಲಿ ಅವರು ಯಾರನ್ನಾದರೂ ಸೂಚಿಸುತ್ತಾರೋ ಎಂದು ಕೇಳುತ್ತೇನೆ ಎಂಬುದಾಗಿ ಕೇಳಿದರು ಇದಕ್ಕೆ ಬಿಶೋಪರು ಉತ್ತರಿಸಿ ನೀವು ಅಷ್ಟೊಂದು ಅವಸರ ಪಡಬಾರದು ನಾವು ಬಹಳ ಬೇಗನೆ ಬರುತ್ತೇವೆ ನಾನು ಈ ರೀತಿ ಮಾಡಲು ಬಹಳ ಸಮಯ ಹಿಡಿಯಲಾರದು ಎಂದು ಉತ್ತರ ಕೊಟ್ಟರು